ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಲ್ಲಿ ಖಾಲಿ ಇರತಕ್ಕಂತ ಹುದ್ದೆ ವಿವರವನ್ನು ನಾವು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇವೆ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ ಹಾಗೂ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಲ್ಲಿ ಖಾಲಿ ಇರತಕ್ಕಂತ ಹುದ್ದೆ ಹೆಸರು ಬಂದ್ಬಿಟ್ಟು ಪಿಡಿಯೋಟ್ರಿಕ್ ಪೇನ್ ಸ್ಪೆಷಲಿಸ್ಟ್ ಅಂತ. ಸೊ ಇದರದ ಕೊನೆ ದಿನಾಂಕ ಬಂದ್ಬಿಟ್ಟು 20 ಜನವರಿ 2020. ಈ ಹುದ್ದೆಗೆ ಬೇಕಾದಂಥ ಡೀಟೇಲ್ ಆದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ, ಕೊನೆವರೆಗೂ ನೋಡ್ತಾ ಇರಿ. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಬರ್ತಕ್ಕಂತಹ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ದಲ್ಲಿ ರಿಕ್ರೂಟ್ ಮಾಡ್ಕೊತಾ ಇರುವಂಥ ಹುದ್ದೆ ಬಂದ್ಬಿಟ್ಟು ಪಿಡಿಯೋಟ್ರಿಕ್ ಪೇನ್ ಸ್ಪೆಷಲಿಸ್ಟು. ಈ ಹುದ್ದೆಗೆ ಕುರಿತಾದಂಥ ಮಾಹಿತಿ ಈ ರೀತಿಯಾಗಿದೆ. ಸೊ ಇಂದಿನ ದಿನಮಾನಗಳಲ್ಲಿ ಸೊ ಪಿಡಿಯಾಟ್ರಿಕ್ ಪೇಷಂಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಈ ಪೇಷಂಟ್ಗಳಿಗೆ ಸೊ ಸರ್ಜರಿಗಳ ಅವಶ್ಯಕತೆ ಇರುತ್ತೆ. ಸರ್ಜರಿಗಳು ಬಂದ್ಬಿಟ್ಟು ಜನರಲ್ ಸರ್ಜರಿ, ಯೂರೋ ಸರ್ಜರಿ, ಲ್ಯಾಪರೋಸ್ಕೋಪಿಕ್, ಆರ್ಥೋಪೆಡಿಕ್, ಆಪ್ಥೊಲೋಮೊಲಜಿ, ಸೊ ಈ ರೀತಿಯಾದಂಥ ಸರ್ಜರಿಗಳ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರವಾಗಿ ಸೊ ಬಿ ಎ ಆರ್ ಸಿ ಹಾಸ್ಪಿಟಲ್ದವರು ಪಿಡಿಯಾಟ್ರಿಕ್ ಪೇನ್ ಸ್ಪೆಷಲಿಸ್ಟ್ ಫಾರ್ ಅನಸ್ತೇಷಿಯಾ ಯೂನಿಟ್ಗೆ ರಿಕ್ರೂಟ್ಮೆಂಟ್ನ ಮಾಡ್ಕೋತಾ ಇದ್ದಾರೆ. ಈ ರಿಕ್ರೂಟ್ಮೆಂಟ್ಗೆ ಬೇಕಾದಂತಹ ಮಾಹಿತಿ ಈ ರೀತಿ ಇದೆ. ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು MD ಅಥವಾ DNB ಆಗಿರಬೇಕು, ಸ್ಪೆಷಲಿ ಅನಸ್ತೇಷ್ಯಾದಲ್ಲಿ. ಸೊ ಅದರ ಜೊತೆಗೆ ನಿಯೋನ್ಯಾಟಲ್ ಮತ್ತು ಪಿಡಿಯಾಟ್ರಿಕ್ ಅನಸ್ತೇಷ್ಯಾದಲ್ಲಿ ನೀವು ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಅಟ್ಲೀಸ್ಟು 10 ವರ್ಷ ಅಥವಾ 10 ವರ್ಷಕ್ಕಿಂತ ಹೆಚ್ಚಾಗಿರಬೇಕು. ಅದರ ಜೊತೆಯಾಗಿ ಅಲ್ಟ್ರಾಸೌಂಡ್ ಗೈಡೆಡ್ ರೀಜನಲ್ ಅನಸ್ತೇಷ್ಯಾ ಇವರಲ್ಲಿ ಕೂಡ ನೀವು 10 ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಸೊ ಅದೇ ರೀತಿಯಾಗಿ ಸೊ ಅನಸ್ತೇಷ್ಯಾ ರೀಜನಲ್ ಅನಸ್ತೇಷ್ಯಾದಲ್ಲಿ ಸೊ ನೀವು ಯಾವುದಾದ್ರೂ ಟೀಚಿಂಗ್ ಮಾಡಿದರೆ, ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವರಿಗೆ ಪ್ರಿಫ್ರೆನ್ಸನ್ನು ಕೊಡ್ತಾರೆ. ಅದರ ಜೊತೆಯಾಗಿ ಸೊ ರೀಜನಲ್ ಅನಸ್ತೇಷ್ಯಾದಲ್ಲಿ ಸೊ ನೀವು ಯಾವುದಾದ್ರೂ ಪಬ್ಲಿಕೇಶನ್ಸ್ಗಳನ್ನು ಮಾಡಿದರೆ ಸೊ ಅದು ಡಿಸೈರೇಬಲ್ ಆಗಿರುತ್ತೆ, ಅಂದರೆ ಕನ್ಸಿಡ್ರೇಷನ್ ಮಾಡ್ತಾರೆ. ಇನ್ನು ಈ ಬಾರ್ಕ್ ಹಾಸ್ಪಿಟಲ್ದವರು ಸೊ ಪೇಮೆಂಟ್ಗೋಸ್ಕರ ಚಾರ್ಜನ್ನು ಸ್ಕೆಡ್ಯೂಲ್ ಮಾಡಿರುತ್ತೆ. ಸೊ ಆ ಸ್ಕೆಡ್ಯೂಲ್ನ ಪ್ರಕಾರವಾಗಿ ನೀವು ಪೇಷಂಟ್ಗಳಿಗೆ ಅಮೌಂಟನ್ನು ನೀವು ಪಡ್ಕೊಳ್ತೀರಾ. ಇನ್ನು ಪೇಷಂಟ್ಗಳಿಗೆ ಡಾಕ್ಟರ್ ಅವಶ್ಯಕತೆ ಯಾವಾಗಿರುತ್ತೋ ಅವಾಗ ಬಾರ್ಕ್ ಹಾಸ್ಪಿಟಲ್ದವರು ನಿಮಗೆ ಸೊ ಅಡ್ವೈಸ್ಗೋಸ್ಕರ ಅಥವಾ ಸರ್ಜರಿಗೋಸ್ಕರ ನಿಮ್ಮನ್ನು ಕಾಲ್ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ನೀವು ಬಾರ್ಕ್ ಹಾಸ್ಪಿಟಲ್ಗೆ ವಿಸಿಟ್ ಕೊಡಬೇಕಾಗಿರುತ್ತೆ. ಇನ್ನು ಬಾರ್ಕ್ ಹಾಸ್ಪಿಟಲ್ದವರು ಸ್ಕೆಡ್ಯೂಲ್ ಮಾಡಿದಂತಹ ಚಾರ್ಜಸ್ಗಳು ಈ ರೀತಿಯಾಗಿವೆ. ಸೊ ಫಸ್ಟ್ ಕನ್ಸಲ್ಟೇಷನ್ಗೆ 650 ರೂಪಾಯಿ, ನೀವು ಫಾಲೋಅಪ್ ಮಾಡಿದರೆ 350 ರೂಪಾಯಿ. ಇನ್ನು ರಿಕ್ವೈರ್ಮೆಂಟ್ ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ಇದ್ದರೆ ಬಾರ್ಕ್ ಹಾಸ್ಪಿಟಲ್ಗೆ ವಿಸಿಟ್ ಕೊಡ್ತೀರಲ್ಲ, ಸೊ ಅದಕ್ಕೆ 1600 ರೂಪಾಯಿ, ಮತ್ತು ಫಾಲೋಅಪ್ ಮಾಡಿದ್ದಕ್ಕೆ 800 ರೂಪಾಯಿ. ಅದೇ ರೀತಿಯಾಗಿ ಆಪರೇಷನ್ ಚಾರ್ಜಸ್ಗಳು ಈ ರೀತಿಯಾಗಿವೆ. ಸೊ ಸುಪ್ರಾ ಮೇಜರ್ಗೆ 7800, ಗ್ರೇಡ್ 1ಗೆ 6500, ಗ್ರೇಡ್ 2ಗೆ 3900, ಗ್ರೇಡ್ 3ಗೆ 3250, ಗ್ರೇಡ್ 4ಗೆ 1650, ಗ್ರೇಡ್ 5ಗೆ 800 ರೂಪಾಯಿ. ಈ ಚಾರ್ಜ್ಗಳು ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಕ್ರೆಡಿಟ್ ಆಗಬೇಕಿತ್ತು ಅಂತಂದರೆ ಸೊ ನೀವು ಎಲೆಕ್ಟ್ರಾನಿಕ್ ಕ್ಲಿಯರೆನ್ಸ್ ಫಾರ್ಮ್ನ ತುಂಬಬೇಕಾಗಿರುತ್ತೆ ಸ್ನೇಹಿತರೆ. ಆಮೇಲೆ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಸೊ 21/2020 ಒಳಗಾಗಿ ಸೊ ಇಲ್ಲಿ ನೀಡಿದಂತಹ ಅಡ್ರೆಸ್ಸಿಗೆ ನೀವು ಅಪ್ಲಿಕೇಶನನ್ನು ಕಳಿಸ್ಬೇಕಾಗಿರುತ್ತೆ. ಇನ್ನು CV ಅಥವಾ ಬಯೋಡೇಟಾ ಈ ರೀತಿಯಾಗಿದೆ. ಇಲ್ಲಿ ನಿಮ್ಮದು ಫೋಟೋ ಇರಬೇಕು, ಇಲ್ಲಿ ಹೆಸರು, ಡೇಟ್ ಆಫ್ ಬರ್ತು, ಸೊ ಅಡ್ರೆಸ್ಸು, ಅದೇ ರೀತಿಯಾಗಿ ಟೆಲಿಫೋನ್ ನಂಬರ್ ಅಥವಾ ಮೊಬೈಲ್ ನಂಬರು, ಇಮೇಲ್ ID, ಕ್ಲಿನಿಕಲ್ ನಿಮ್ಮದು ಕ್ಲಿನಿಕ್ ಇದ್ದರೆ ಕ್ಲಿನಿಕ್ ಅಡ್ರೆಸ್ಸು, ಅದರ ಜೊತೆಗೆ ಕ್ವಾಲಿಫಿಕೇಷನ್ಸು, ಅದರ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಡೀಟೇಲ್ಸು, ಆಮೇಲೆ ನಿಮ್ಮದು ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದರ ಡೀಟೇಲ್ಸು, ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಡೀಟೇಲ್ಸು, ಸೊ ಅದರ ಜೊತೆಗೆ ಪೇಪರ್ ಪ್ರೆಸೆಂಟೇಷನ್ ಯಾವುದಾದ್ರೂ ಮಾಡಿದರೆ ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ಗಳನ್ನು ಕೊಡಬೇಕು, ಯಾವುದಾದ್ರೂ ಪಬ್ಲಿಕೇಶನ್ಸ್ಗಳನ್ನು ಮಾಡಿದರೆ ಅದನ್ನು, ಸೊ ಇನ್ನು ಇತರೆ ಇನ್ಫಾರ್ಮೇಷನ್ಸ್ಗಳಿದ್ರೆ ಇಲ್ಲಿ ನೀಡಿಬಿಟ್ಟು ಸೊ ಇಲ್ಲಿ ಸಿಗ್ನೇಚರ್ ಮಾಡಿಬಿಟ್ಟು ನಿಮ್ಮದು ಎಜುಕೇಷನಲ್ ಕ್ವಾಲಿಫಿಕೇಷನ್ದು ಕಾಪಿಗಳು, ಒರಿಜಿನಲ್ ಕಾಪಿಗಳನ್ನು ಜೆರಾಕ್ಸ್ ಮಾಡಿಬಿಟ್ಟು ಸೆಲ್ಫ್ ಅಟೆಸ್ಟೆಡ್ ಮಾಡಿ ಈ ಫಾರ್ಮ್ ಜೊತೆಗೆ ಕಳಿಸ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಯ ಸವಿವರ ಸ್ನೇಹಿತರೆ. ಈ ಹುದ್ದೆ ನೀವು
ಅರ್ಹರಾಗಿದ್ದರೆ ಸೊ ಅಪ್ಲಿಕೇಶನನ್ನು ಹಾಕಿ ಈ ಹುದ್ದೆ ಡೀಟೇಲನ್ನು ಆದಷ್ಟು ಸರಿಯಾಗಿ ತಿಳ್ಕೊಂಬಿಟ್ಟು ಅಪ್ಲಿಕೇಶನನ್ನು ಹಾಕಬೇಕು. ಸೊ ನೀವು ಅರ್ಹರಾಗಿದ್ದರೆ ನೀವು ಅಪ್ಲಿಕೇಶನ್ ಹಾಕಿ, ಇಲ್ಲ ಅಂದರೆ ಯಾರು ಅಪ್ಲಿಕೇಬಲ್ ಇದ್ದಾರೋ ಅವ್ರಿಗೆ ಈ ವಿಡಿಯೋದನ್ನು ಸೆಂಡ್ ಮಾಡಿಬಿಟ್ಟು ಅಪ್ಲಿಕೇಶನನ್ನು ಹಾಕಿ. ಥ್ಯಾಂಕ್ ಯು.